ಸರ್, ಕೋವಿಡ್ ಈ ಸ್ಥಿತಿನಲ್ಲಿ ಆಕ್ಸಿಜನ್ ಕೊರತೆಯಿಂದ 300ಕ್ಕೂ ಹೆಚ್ಚು ಜನ ಸತ್ತಾಗಿದ್ದಾರೆ ಅಂತ ಪ್ರತಿಪಕ್ಷದ ಮಾಜಿ ಸಚಿವರು ಜಯಚಂದ್ರ ಅವರು ಆರೋಪ ಮಾಡಿದ್ದಾರೆ ಸರ್, ಇದಕ್ಕೆ ತಾವೇನು ಹೇಳ್ತೀರಿ? ಸಾಹೇಬರಿಗೆ ಬಹುಶಃ ಮಾಹಿತಿಯ ಕೊರತೆ ಇದೆ ಅಂದ್ಕೋತೀನಿ. ಆ ರೀತಿ ಅಷ್ಟೊಂದು ಸಾವು ನೋವುಗಳು ಎಲ್ಲೂ ಸಂಭವಿಸಿಲ್ಲ. ಯಾಕೆಂತ ಹೇಳಿದರೆ ಅಂಕಿ ಅಂಶಗಳನ್ನು ನಮ್ಮ ತಾಲೂಕು ಆಡಳಿತ ತದನಂತರ ಜಿಲ್ಲಾಡಳಿತಕ್ಕೆ ಏನನ್ನು ಮಾಹಿತಿ ಕೊಡ್ತೀವಿ ಅದನ್ನು ಅವ್ರನ್ನ ಆಡಿಟ್ ಮಾಡಿ ಯಾರು ಕೋವಿಡಿಂದ ಮೃತಪಟ್ಟಿರ್ತಕ್ಕಂಥವ್ರು ಅಥವಾ ಕೋವಿಡ್ ಇತರ ರೋಗಗಳಿಂದ ಮೃತಪಟ್ಟಿರ್ತಕ್ಕಂಥವ್ರು ಅಥವಾ ಕೋಮಾರ್ಬಿಡಿಟೀಸ್ ಏನಿದೆ ಅದರಿಂದ ಯಾರು ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ ಜಿಲ್ಲಾಡಳಿತ ಮಾಡ್ತಾ ಇದೆ. ಇಲ್ಲಿ ತಾಲೂಕು ಆಡಳಿತದಿಂದ ಏನೇನು ಮಾಹಿತಿಗಳನ್ನು ಕೊಡಬೇಕೋ ಆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮುಂದೆ ಆತಂಕವನ್ನು ಸೃಷ್ಟಿ ಮಾಡೋದು ಬೇಡ. ವಿನಾಕಾರಣ ಜನರಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಆಸ್ಪತ್ರೆ ಬಗ್ಗೆ ಬರೋದಾಗಲಿ, ವಿನಾಕಾರಣ ಈ ರೀತಿ ಸಾವು ನೋವುಗಳು ಅನುಭವಿಸ್ತಿದ್ದಾರೆ, ಆಕ್ಸಿಜನ್ ಕೊರತೆ ಇದೆ ಅಂತಕ್ಕಂಥದ್ದು ತಪ್ಪು ಮಾಹಿತಿಗಳನ್ನು ಕೊಟ್ಟು ಜನರು ಈಗಾಗಲೇ ಆತಂಕದಿಂದ ತತ್ತರಿಸಿ ಹೋಗಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಆತಂಕ ಮೂಡಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಬೇಡಿ ದಯಮಾಡಿ. ಯಾಕಂದರೆ ಆಸ್ಪತ್ರೆಯಲ್ಲಿ ಆಗಲೇ 78 ಆಮ್ಲಜನಕ ಸಂಪರ್ಕಗಳು ಉಳ್ಳತಕ್ಕಂಥ ಬೆಡ್ಗಳಿದ್ದಾವೆ, 34 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು. ಬಹುಶಃ ತುಮಕೂರು ಸಾರ್ವಜನಿಕ ಆಸ್ಪತ್ರೆ ಬಿಟ್ಟರೆ 34 ಆಮ್ಲಜನಕ ಸಾಂದ್ರಕಗಳು ಇರತಕ್ಕಂಥದ್ದು ಸಿರಾ ತಾಲೂಕಿನಲ್ಲಿ ಮಾತ್ರ. ಆದ್ದರಿಂದನ ಆಕ್ಸಿಜನ್ದ ಕೊರತೆ ಏನಿಲ್ಲ, ಔಷಧಿಗಳ ಸರಬರಾಜು ಎಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಮ್ಮ ಜಿಲ್ಲಾಡಳಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಧುಸ್ವಾಮಿ ಸಾಹೇಬರು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅವರೆಲ್ಲವೂ ಕೂಡ ಸುಸೂತ್ರವಾಗಿ ನಮ್ಮ ವಿಶೇಷ ಕಾಳಜಿ ಸಿರಾ ಕ್ಷೇತ್ರದ ಬಗ್ಗೆ ಕೊಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿದಿನ ಕೂಡ ದೂರವಾಣಿ ಕರೆ ಮಾಡ್ತಾರೆ, ಮಾಡಿ ವಿಚಾರಿಸ್ಕೊಡ್ತಾರೆ. ಅದರಿಂದ ಯಾರೂ ಕೂಡ ಆತಂಕಕ್ಕೆ ಒಳಗಾಡಬೇಕಾಗಿಲ್ಲ. ಕೋವಿಡ್ ಕೇರ್ ಸೆಂಟರ್ಗಳಿದ್ದಾವೆ, ಕೋವಿಡ್ ಕೇರ್ ಸೆಂಟರಲ್ಲಿ ಸುಸಜ್ಜಿತವಾದ ವ್ಯವಸ್ಥೆ, ಊಟದಿರ್ಬೋದು, ನೀರಿಂದಿರ್ಬೋದು, ಔಷಧಿಗಳ ಉಪಚಾರ ಇರ್ಬೋದು ಅಥವಾ ವೈದ್ಯರ ಒಂದು ವ್ಯವಸ್ಥೆ ಇರ್ಬೋದು, 24 ಗಂಟೆ ವೈದ್ಯರು ಇದ್ದಾರೆ ಅಲ್ಲಿ. ಅದರಿಂದ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಸೇರಿ ಒಳ್ಳೆಯ ಸಲಹೆಗಳನ್ನು ಕೊಡಿ, ಒಳ್ಳೆಯ ಮಾರ್ಗದರ್ಶನಕ್ಕೆ ಕೊಡಿ. ತಾವು ಹಿರಿಯರು, ನಾವು ಅದನ್ನು ಸ್ವೀಕರಿಸಲು ನಾವು ಸಿದ್ಧವಾಗಿದ್ದೇವೆ. ಅದೇ ಅದರ ಬದಲು ವಿನಾಕಾರಣ ಈ ರೀತಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರಿಂದ ಜನರಲ್ಲಿ ಇನ್ನೂ ಆತಂಕವನ್ನು ಮೂಡಿಸ್ತಕ್ಕಂಥ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನಗಳು ಆಗೋದು ಬೇಡ. ಏಕೆಂತ ಹೇಳಿದರೆ ನಾವು ಎದುರಿಸ್ತಿರೋದು ಪರೀಕ್ಷೆ ಅಲ್ಲ, ಒಂದು ಇದೊಂದು ಎಕ್ಸಾಮಿನೇಷನ್ ಅಲ್ಲ. ಅಥವಾ ತಾವು ಇಲ್ಲಿ ಬಂದು ಅದರ ಫಲಿತಾಂಶ ಅಥವಾ ರಿಪೋರ್ಟ್ ಕಾರ್ಡ್ ಕೊಡಲಿ ಕೊಡುವಂತಕ್ಕಂಥ ಒಂದು ಅಧಿಕಾರಿನೂ ಅಲ್ಲ. ಅಲ್ಲಿ ಇದು ಒಂದು ಸಾಂಕ್ರಾಮಿಕ, ಒಂದು ಸಾಂಕ್ರಾಮಿಕದಲ್ಲಿ ಇಡೀ ವಿಶ್ವವೇ ತತ್ತರಿಸಿ ಹೋಗಿದೆ. ಅಮೇರಿಕಾ ಅಂತ ದೊಡ್ಡ ದೇಶಗಳಿಗೆ ಕುಗ್ಗೋಗದಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದ್ದೀವಿ. ಅದರಿಂದ ನಾ ಇದನ್ನು ಎದುರಿಸ್ಬೇಕು ಅಂತ ಹೇಳಿದರೆ ಒಳ್ಳೆಯ ಸಲಹೆಗಳನ್ನು ಕೊಡಿ. ಇದು ನಾನು ಒಬ್ಬರಿಂದನೇ ಸಾಧ್ಯ ಇಲ್ಲ, ನಿಯಂತ್ರಣಕ್ಕೆ ತರಲಿಕ್ಕೆ ಎಲ್ಲರ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಸಾರ್ವಜನಿಕರು ಎಲ್ಲರೂ ಸೇರಿ ಇದನ್ನು ನಿಯಂತ್ರಣಕ್ಕೆ ತರಬೇಕಾಗಿದೆ. ಅದರಿಂದ ಎಲ್ಲರೂ ಸಹಕಾರ ಕೊಡಿ. ಇದರ ಶ್ರೇಯಸ್ಸು ಕೀರ್ತಿ ಇದು ನಿಯಂತ್ರಣಕ್ಕೆ ಬಂದು ನಮ್ಮ ತಾಲೂಕು ಒಂದು ಕೋವಿಡ್ ಪ್ರಕರಣಗಳು ಕಮ್ಮಿಯಾದಂಥ ಸಂದರ್ಭದಲ್ಲಿ ಇದನ್ನು ಯಶಸ್ಸು ಎಲ್ಲ ಸಾರ್ವಜನಿಕರು ಕೂಡ ಇದೇನು ಯಶಸ್ಸು ನಾವೇನು ತಗೋಬೇಕು ಅಂತ ಇಲ್ಲ. ಇಲ್ಲಿ ನಮ್ಮ ಕರ್ತವ್ಯ ಇದು, ನಮ್ಮ ಕರ್ತವ್ಯನ ಪಾಲನೆ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ನಾನು ಎಲ್ಲ ಕಡೆ ಓಡಾಡಿಕೊಂಡು ಸಮಾವೇಶಿಸಿ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಇದರಿಂದ ನಾನು ಯಾವುದೋ ಒಂದು ಮೈಲೇಜ್ ಆಗಲಿ, ಇದರಿಂದ ಒಂದು ಕೀರ್ತಿ ಯಶಸ್ಸಿನಾಗಲಿ ಗಳಿಸ್ಬೇಕು ಅಂತಕ್ಕಂಥದ್ದಿಲ್ಲ. ಇದನ್ನು ವೈದ್ಯನಾಗಿ ನನ್ನ ಕರ್ತವ್ಯನು. ಸತತವಾದ ಒಂದು ತಿಂಗಳಿಂದ ನೀವು ಆಹಾರ ಕೊರತೆ ಆಗಿರ್ಬೋದು, ಆಕ್ಸಿಜನ್ ಕೊರತೆ ಆಗಿರ್ಬೋದು, ಮತ್ತು ಬೆಡ್ಗಳು ಕೊರತೆ ಆಗ್ಬೋದು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಸಹಕಾರ ಕೊಟ್ಟು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದೀರಾ, ನಿಮಗೆ ಈ ಸೋಂಕು ಇಳಿಮುಖ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಸರ್? ಖಂಡಿತವಾಗ್ಲೂ ಇಳಿಮುಖಾಗುತ್ತೆ. ಯಾವುದೇ ಒಂದು ಪ್ರದೇಶದಲ್ಲಿ ಹೋದಾಗ ಸಹಜವಾಗಿ ಅದು ಏರಿಕೆ ಕಂಡು ತದನಂತರ ಇಳಿಮುಖ ಆಗ್ತಕ್ಕಂಥದ್ದು. ಇಲ್ಲೂ ಕೂಡ ಖಂಡಿತವಾಗ್ಲೂ ಇಳಿಮುಖ ಆಗ್ತಿದೆ. ಆಗಲೇ ಜಿಲ್ಲೆಯಲ್ಲಿ ಬಹುತೇಕ ತಾಲೂಕುಗಳಲ್ಲಿ ಇಳಿಮುಖ ಆಗ್ತಕ್ಕಂಥ ಒಂದು ವಾತಾವರಣ ನಾವು ನೋಡ್ತಾ ಇದ್ದೀವಿ. ಸಿರಾ ಕ್ಷೇತ್ರದಲ್ಲೂ ಖಂಡಿತವಾಗ್ಲೂ ಆಗ್ತದೆ. ಆಗಲಿಕ್ಕೆ ಇಂದು ಹೆಚ್ಚಿನದಾಗಿ ಸಾರ್ವಜನಿಕರ ನಾನು ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಏನೋ ಸಹಕಾರ ಪ್ರಮಾಣ ನಮ್ಮ ತಾಲೂಕಲ್ಲಿ ಎಷ್ಟು ಇದೆ ಸರ್ ಈಗ? ಈಗ 78 ಬೆಡ್ಗಳಿಗೆ ಆಕ್ಸಿಜನ್ ಸಂಪರ್ಕ ಇದೆ. ಇವಾಗ ಆಕ್ಸಿಜನ್ ಸಿಲಿಂಡರ್ಗಳನ್ನು ಕೂಡ ಜಿಲ್ಲಾಡಳಿತದಿಂದ ಸಮಯಕ್ಕೆ ಸರಿಯಾಗಿ ಒದಗಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ 34 ಆಕ್ಸಿಜನ್ ಸಾಂದ್ರಕಗಳು, ಆಮ್ಲಜನಕ ಸಾಂದ್ರಕಗಳು, ಅಂದರೆ ಸ್ವಯಂ ಉತ್ಪತ್ತಿ ಮಾಡತಕ್ಕಂಥ ಆಮ್ಲಜನಕ ಸಾಂದ್ರಕಗಳು. ಇದರ ಜೊತೆಯಲ್ಲಿ ಈಗಾಗಲೇ ತಮಗೆ ಮುಂಚೆನೇ ಹೇಳಿದಂಗೆ ಈ ಒಂದು ಆಕ್ಸಿಜನ್ ಉತ್ಪಾದನಾ ಘಟಕ ಕೂಡ ಕಾಮಗಾರಿ ಶೇಕಡ 75% ಆಗಲೇ ಸಂಪೂರ್ಣವಾಗಿದ್ದು, ಸದ್ಯದಲ್ಲೇ ಆಮ್ಲಜನಕ ಉತ್ಪಾದನಾ ಘಟಕ ಕೂಡ ಶಿರಾದಲ್ಲಿ ಸ್ಥಾಪನೆ ಆಗಲಿದೆ. ಬರೋ ವಾರದಲ್ಲಿ RT-PCR ಟೆಸ್ಟಿಂಗ್, ಕೋವಿಡ್ ಟೆಸ್ಟಿಂಗ್ ಏನು ವಿಳಂಬವಾಗ್ತಿತ್ತು,
ಆ ಕೇಂದ್ರವೂ ಕೂಡ ಕೋವಿಡ್ ಟೆಸ್ಟಿಂಗ್ ಕೇಂದ್ರವೂ ಕೂಡ ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನನ್ನ ವೈಯಕ್ತಿಕ ನನ್ನ ಸ್ಥಳೀಯ ಶಾಸಕರ ಅಭಿವೃದ್ಧಿ ಅನುದಾನದ ಅಡಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದು ನಿರ್ಮಾಣವಾಗ್ತದೆ. ಬರೋ ವಾರದಿಂದಲೇ ಅದು ಪ್ರಾರಂಭವಾಗುತ್ತೆ, ಪರೀಕ್ಷೆಗಳು ಪ್ರಾರಂಭವಾಗುತ್ತೆ. ಈ ಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸಾರ್ವಜನಿಕರು ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ, ಸೋಂಕಿತರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ. ಸೋಂಕು ಬಂದರೂ ಕೂಡ ತಗ್ಲಿದ್ರೂ ಕೂಡ ತಾವು ಗಾಬರಿ ಆಗಬೇಡಿ, ಅದ್ರ ಜೊತೆಯಲ್ಲಿ ನಿರ್ಲಕ್ಷ್ಯ ತೋರಬೇಡಿ. ಸರ್ಕಾರ ಏನೇನು ನಿಯಮಾವಳಿಗಳು, ಸೂಚನೆಗಳು, ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ಪಾಲಿಸಿ, ಒಮ್ಮೆ ಸೋಂಕು ಏನಾದರೂ ತಗ್ಲಿದ್ರೆ ಕೂಡಲೇ ಸ್ಥಳೀಯ ವೈದ್ಯರು ಅಥವಾ ಸ್ಥಳೀಯ ಆಶಾ ಕಾರ್ಯಕರ್ತರನ್ನು ಸಂಪರ್ಕಿಸಿ ಅವರು ತಮ್ಮನ್ನು ಕೋವಿಡ್ ಕೇರ್ ಸೆಂಟ್ರಿಗೋ ಅಥವಾ ಆಸ್ಪತ್ರೆಗೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ನಾವೆಲ್ಲರೂ ಕೂಡ ನಮ್ಮ ಜೊತೇಲಿ ಇದ್ದೀವಿ. ಈ ಒಂದು ಸೋಂಕನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಶ್ರಮಿಸಿ ಒಟ್ಟಿಗೆ ಎಲ್ಲರ ಸಹಕಾರದಿಂದ ನಾವು ಇದನ್ನು ಯಶಸ್ವಿಯಾಗಿ ಈ ಒಂದು ಸೋಂಕನ್ನು ಕಡಿವಾಣ ಹಾಕಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಮಾಡ್ತೀನಿ ಸರ್. ತಾಲೂಕಲ್ಲಿ ಈಗ 1000 ಮೆಡಿಸಿನ್ ಕಿಟ್ಗಳನ್ನ ವಿತರಣೆ ಮಾಡಬೇಕಂತ ಹೇಳ್ತಾ ಇದ್ದೀರಾ, ಅದಕ್ಕೂ ಸಹ ಸಿದ್ಧತೆ ಆಗಿದೆ, ಎಲ್ಲ ಕಿಟ್ಗಳು ಸಿದ್ಧ ಆಗಿದೆ. ಆ ಮೆಡಿಸಿನ್ಗಳಲ್ಲಿ ಯಾವ ಥರವಾದ ಒಂದು ಔಷಧಿಗಳು ನೀವು ಸಿದ್ಧಪಡಿಸಿ ಕೊಡ್ತೀರಿ ಸರ್? ಈ ಕೋವಿಡ್ ಐಸೋಲೇಷನ್ ಕಿಟ್ಟಲ್ಲಿ ಇವಾಗ ಆ್ಯಂಟಿಬಯೋಟಿಕ್ ಒಂದಿರುತ್ತೆ, ಪ್ಯಾರಾಸಿಟಮಾಲ್ ಇರುತ್ತೆ, ಮತ್ತು ರ್ಯಾನಿಟೈಡಿನ್ ಇರುತ್ತೆ, ಐವರ್ಮೆಕ್ಟಿನ್ ಅಂತಕ್ಕಂಥ ಒಂದು ಮಾತ್ರೆ ಇರುತ್ತೆ. ಅದರ ಜೊತೆಯಲ್ಲಿ ಅಲರ್ಜಿಕ್ ಸಿಟ್ರಿಸಿನ್ ಅಂತ ಅಲರ್ಜಿಯನ್ನು ತಡೆಗಟ್ಟಲಿಕ್ಕೆ ಸಿಟ್ರಿಸಿನ್ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಡ್ತೀವಿ. ಇಷ್ಟು ಔಷಧಿಗಳು ಅದರಲ್ಲಿ ಕಿಟ್ಟಲ್ಲಿ ವಿತರಣೆ ಮಾಡ್ತಾರೆ ಸರ್. ಸಿ ಸಿ ಸೆಂಟ್ರ್ ಎಲ್ಲ ಮತ್ತೆ ನಾಳೆ ಸಂಪೂರ್ಣವಾಗಿ ಅದನ್ನ ತಾಲೂಕು ವೈದ್ಯಾಧಿಕಾರಿಗಳಿಗೆ ಅದನ್ನ ಹಸ್ತಾಂತರ ಮಾಡ್ತೀವಿ ನಾಳೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.